ಹಾಗಿದ್ರೆ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೀದರ್ ಜಿಲ್ಲೆಯ ಚಿತ್ರಣದಲ್ಲಿ ಮೊದಲಿಗೆ ಹುಮ್ನಾಬಾದ್ ಹೋಗೋಣ. ಹುಮ್ನಾಬಾದ್ ನಲ್ಲಿ ರಾಜಶೇಖರ್ ಪಾಟೀಲ್ ಈಗ ಸಿಟ್ಟಿಂಗ್ MLA, ಬನ್ನಿ ನೋಡೋಣ ಅದರ ಬಗೆಗಿನ ಮಾಹಿತಿ. ಲಿಂಗಾಯತರು ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ನೋಡಿದ್ರೆ ಲಿಂಗಾಯತರು 70,000, ಇಲ್ಲಿ ಸಿಟ್ಟಿಂಗ್ MLA ಕೂಡ ಅವರೇ. ಮುಸ್ಲಿಮರು 60,000 ಇದ್ದಾರೆ, SC ಮತ್ತು ST ನಿಮಗೆ 62,000 ಮತಗಳು ಇಲ್ಲಿ ಪ್ರಾಪ್ತವಾಗುತ್ತೆ. ಡಿಸೈಡಿಂಗ್ ಫ್ಯಾಕ್ಟರ್ ಮುಸ್ಲಿಂ, ಇದು ಬಹಳ ಮುಖ್ಯ. ಇಲ್ಲಿ ಗೆದ್ದಿರುವಂಥವ್ರು ರಾಜಶೇಖರ್ ಪಾಟೀಲ್ 64,694, JDSನ ನಸೀಮುದ್ದೀನ್ ಪಟೇಲ್ 40,394 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ರಾಜಶೇಖರ್ ಪಾಟೀಲ್ ಕಳೆದ ಬಾರಿ 24,500 ಮತಗಳ ಗೆಲುವು. ಈ ಬಾರಿ ಹಾಗಿದ್ದರೆ ಸಂಭವನೀಯರು ಯಾರೆಲ್ಲ ಇದ್ದಾರೆ, BJPಯಿಂದ ಯಾರೆಲ್ಲ ಇದ್ದಾರೆ? ಗುಂಡೂ ರೆಡ್ಡಿ, ಸುಭಾಷ್ ಕಲ್ಲೂರ್, ಶಿವಾನಂದ ಮಂಠಾಳ್ಕರ್, ಇಲ್ಲಿ ರಾಜಶೇಖರ್ನ ಒಬ್ಬರೇ ರಾಜಶೇಖರ್ ಪಾಟೀಲ್, ಹಾಗೂ JDSನಿಂದ ನಸೀಮುದ್ದೀನ್ ಪಟೇಲ್. ಬಸವ ಕಲ್ಯಾಣ ನೋಡೋದಿದ್ರೆ, ಬಸವ ಕಲ್ಯಾಣದ ಚಿತ್ರಣವನ್ನು ನೋಡೋದಿದ್ರೆ ಇಲ್ಲಿ ಜಾತಿ ಮತ ಡಿಸೈಡಿಂಗ್ ಫ್ಯಾಕ್ಟರ್ ಏನಾಗುತ್ತೆ ನೋಡೋಣ ಬನ್ನಿ. ಲಿಂಗಾಯತರಲ್ಲಿ 55,000, ಮುಸ್ಲಿಮರು 35,000, SC 30,000, ST 30,000. ಅಂದರೆ SC ST ಇಲ್ಲಿ 60,000 ಇರ್ತಾರೆ, ಆದರೂ ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಇಲ್ಲಿ ಲಿಂಗಾಯತ ಆಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗೆಯೇ JDSನ ಮಲ್ಲಿಕಾರ್ಜುನ್ ಖುಬಾ 37,497, ಕಾಂಗ್ರೆಸ್ನ ಬಿ ನಾರಾಯಣರಾವ್ 17,965 ಮತಗಳು ಕಳೆದ ಬಾರಿ, ಮಲ್ಲಿಕಾರ್ಜುನ್ ಖುಬಾ 15,896 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. BJPಯಿಂದ MG ಮೂಳೆ, ಲಿಂಗಾಯತ್ ಪಾಟೀಲ್ ಅಟೂರ್ ಮತ್ತು ಸಂಜಯ್ ಪಟ್ವಾರಿ, ಸುನಿಲ್ ಪಾಟೀಲ್ ಮತ್ತು ಸುಧೀರ್ ಕಾಡ್ವಾದ್ ಬಹಳ ದೊಡ್ಡ ಲಿಸ್ಟ್ ಇದೆ ಬಸವ ಕಲ್ಯಾಣದಿಂದ BJPಗೆ. ಕಾಂಗ್ರೆಸ್ನಿಂದ ಬಿ ನಾರಾಯಣ ರಾವ್, ಆನಂದ್ ದೇವಪ್ಪ, ಶಿವರಾಜ್ ನರ್ಶೆಟ್ಟಿ, ಪ್ರಕಾಶ್ ಪಾಟೀಲ್. JDSನಿಂದ ಒಬ್ಬರೇ ಮಲ್ಲಿಕಾರ್ಜುನ್ ಖುಬಾ, ಒನ್ ಅಂಡ್ ಓನ್ಲಿ. ಎಸ್, ಹಾಗಿದ್ರೆ ನಾನು ಬೆಂಗಳೂರು ಬೀದರ್ ದಕ್ಷಿಣದ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ನಿಮ್ಮ ಹತ್ರ ಪತ್ತಾರ ಅವರೇ. ಯಾಕೆ ಗೆಲ್ಲಿಸಲಾಯಿತು ಕಳೆದ ಬಾರಿ ಕೇಣಿಯನ್ನು? ಹೋದ ಸಲ ಮೊದಲ ಬಾರಿಗೆ ಕೇಣಿಯವರು MLA ಕನ್ಸ್ಟಿಟ್ಯುಯೆನ್ಸಿಗೆ ಬೀದರ್ ಸೌತ್ನಿಂದ ಕಂಟೆಸ್ಟ್ ಮಾಡಿದ್ರು. ಆವಾಗ ಏನಾಯಿತು ಅಂತಂದರೆ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ತಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು. KJPಯಿಂದ ಇತ್ತು, BJPಯಿಂದ ಇತ್ತು, ಕಾಂಗ್ರೆಸ್ನಿಂದ ಇತ್ತು. ಆದರೆ ಬಟ್ ಅಲ್ಲಿ ಪೈಪೋಟಿ ಅಂತ ಆಗಿದ್ದು ಜನತಾದಳ ಮತ್ತು ಮಕ್ಕಳ ಪಕ್ಷದ ಮಧ್ಯೆ ಆಯಿತು. ಸೊ ಅಲ್ಲಿ ಎಲ್ಲ ಲಿಂಗಾಯತ್ ಕ್ಯಾಂಡಿಡೇಟ್ ಇದ್ದರು, ಬಂಡೆಪ್ಪ ಮಾತ್ರ ಬೇರೆ ಸಮುದಾಯದ, ಅನ್ಯ ಸಮುದಾಯದ, ಹಿಂದುಳಿದ ವರ್ಗಕ್ಕೆ ಸೇರಿದ ನಾಯಕರಾಗಿದ್ದರು. ಬಟ್ ಎಲ್ಲ ಪಕ್ಷಗಳು ಸೇರಿ, BJP, KJP ಆ್ಯಂಡ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದವರೆಲ್ಲ ಸೇರಿ ಬರೀ ಕೆಲವು ಸಾವಿರ ಮತಗಳನ್ನು ಮಾತ್ರ ತಗೊಂಡ್ರು. ಓಟ್ ಸ್ಪ್ಲಿಟ್ ಆಗಲಿಲ್ಲ. ಹೌ, ಯಾಕಾಯ್ತು ಆ ರೀತಿ? ಅದು ಹೆಂಗೆ ಸಾಧ್ಯ? ಬೀದರ್ ಜನ ಹಂಗೆಲ್ಲ ಓಟ್ ಹಾಕ್ಬಿಡ್ತಾರೆ ಯಾರೋ ಬಂದು ಕೂತ್ಕೊಂಡ್ಬಿಟ್ಟು? ಇಲ್ಲ ಅಂದರೆ ಅಥವಾ ಜಾತಿ ನೋಡ್ಬಿಟ್ಟು? ಒಂದು ಜಾತಿ ಜಾತಿ ನೋಡಿದ್ರೆ 4 ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಇದ್ರಲ್ಲಿ. ಬಟ್ ಬಂಡೆಪ್ಪನವರು ಒಂದು ಇನ್ಕಂಬೆನ್ಸ್ ಇತ್ತು, ಆ್ಯಂಟಿ ಇನ್ಕಂಬೆನ್ಸ್ ಇತ್ತು ಅವರಿಗೆ. ಅವ್ರು ಹಿಂದಿನ ಸಲ MLA ಆಗಿದ್ದರು. ಮತ್ತೇನಾಯ್ತು ಅಂತಂದ್ರೆ ಅದ್ರ ಜೊತೆ ಜೊತೆ ಅವ್ರು MLA ಆಗಿದ್ರು, ಸಿಟ್ಟಿಂಗ್ MLA ಇದ್ರು, ಅವರಿಂದ ಬಹಳ ನಿರೀಕ್ಷೆ ಮಾಡಿದ್ರು ಹೊಸ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದು ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ, ಅದು ಇಡೀ ಬೀದರ್ ಜಿಲ್ಲೆನಲ್ಲಿ ಅದರ ಭೌಗೋಳಿಕ ವ್ಯಾಪ್ತಿ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಳ್ತೇನೆ. ಒಂದು ಖೇಡಿಯವರು ಅವರ ಅನ್ಸಿಸ್ಟರ್ಸ್ ಹೆಸರು ಹೇಳ್ಕೊಂಡು ಬಂದರು, ಅವರ ಕುಟುಂಬದ ಮನೆತನದ ಹೆಸರು ಹೇಳ್ಕೊಂಡು ಬಂದರು. ಆ ಮನೆತನಕ್ಕೆ ಒಂದು ಒಳ್ಳೆ ಹೆಸರಿತೆ. ಅವರ ಅಜ್ಜನ ಕಾಲದಿಂದ ಕೂಡ ಬಹಳ ದೊಡ್ಡ ಶ್ರೀಮಂತರಾಗಿದ್ರು. ನಿಜಾಮನ ಕಾಲದಿಂದ ಅವರು ಶ್ರೀಮಂತ, ಈಗ ಅದನ್ನ ಹೇಳೋದು ಕಷ್ಟ. ಆದ್ರೆ ಬಟ್ ಅವ್ರು ಕಂಟೆಸ್ಟ್ ಮಾಡಿದಾಗ ಏನ್ ಅನ್ಕೊಂಡ್ರು ಜನ ಅಂದ್ರೆ, ಅವರ ಆಸ್ತಿ ಅವರ ಹಣ ಎಲ್ಲ ನೋಡಿ ಇದು ಎಲ್ಲವೂ ಜನರ ಸೇವೆಗಾಗಿ ಬಿಡುತ್ತಾರೆ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ನಲ್ಲಿ ಏನಾಗ್ತದೆ ಅಂತಂತಂದ್ರೆ, ಅಲ್ಲಿ ಆಕ್ಚುಲಿ ಈ ಸಲ ರಾಜಶೇಖರ್ ಪಾಟೀಲ್ರು ಅವರ ತಂದೆಯವರಾದ ಬಸವರಾಜ್ ಪಾಟೀಲ್ರವರು ತೀರ್ಕೊಂಡ ಮೇಲೆ ನಡೀತಾ ಇರುವ ಮೊದಲನೇ ಎಲೆಕ್ಷನ್. ಸೊ ಹಂಗಾಗಿ ಅದು ಒಂಥರ ಅವರಿಗೆ ಅಡ್ವಾಂಟೇಜ್ ಆಗ್ಬೋದು. ಬಟ್ ಯಾವಾಗ ಹುಮ್ನಾಬಾದ್ನಲ್ಲಿ ನಡೆಯುವುದೇ ಹಿಂದೂ ಮುಸ್ಲಿಂ ಅಂತ ಆದರೆ ಆವಾಗ ರಾಜಶೇಖರ್ ಪಾಟೀಲ್ ಕ್ಲಿಯರ್ 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 ಅಹೆಡ್ ಇರ್ತಾರೆ. ಆದರೆ ಬಟ್ ಅಲ್ಲಿ ಗುಂಡೂ ರೆಡ್ಡಿ ಅಥವಾ ಬೇರೆ ಯಾರಾದರೂ BJPಯ ಸ್ಟ್ರಾಂಗ್ ಕಂಟೆಂಡರ್ ಬಂದರೆ ನಸೀಮುದ್ದೀನ್ ಅವರು ಮುಂದೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಟ್ರಯಾಂಗಲ್ ಫೈಟ್ ಆದಾಗ BJPಯಿಂದ ಪ್ರಬಲವಾದ ಸ್ಪರ್ಧಿ ಬಂದರೆ, ಎಸ್ಪೆಷಲಿ ಲಿಂಗಾಯತ್ ಬಂದರೆ, ಲಿಂಗಾಯತ್ ಬರುವುದು ಯಾರು ಬರ್ಬೋದು, ಪ್ರಬಲವಾದ ಸ್ಪರ್ಧಿ ಬಂದರೆ ಆವಾಗ ಹಿಂದೂ ಮತಗಳ ವಿಭಜನೆ ಆಗೋದ್ರಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಯಾವಾಗ ಯಾವಾಗ ಮಿರಾಜ್ ಗೆದ್ದಿದ್ದಾರೆ ಆವಾಗ ಎಲ್ಲ ಸಂದರ್ಭದೊಳಗೂ
ರಾಜಶೇಖರ್ ಪಾಟೀಲ್ ಅಥವಾ ಬಸವರಾಜ್ ಪಾಟೀಲ್ ಸೋತಿರೋದೆಲ್ಲಾನು ಟ್ರಯಾಂಗಲ್ ಎಲೆಕ್ಷನ್ ಆದ್ರೆ ಮಾತ್ರ ಸೋಲ್ತಾರೆ. ಓಕೆ, ಟ್ರಯಾಂಗಲ್ ಎಲೆಕ್ಷನ್ ಇಲ್ಲದೆ ಇದ್ರೆ ರಾಜಶೇಖರ್ ಪಾಟೀಲ್ರಿಗೆ ಈಗ ಅಲ್ಲಿ ಏನು ಹೇಳ್ತಾರೆ, ಹಿಂದೂ ಮತಗಳು ಅಂತ ಹೇಳ್ತಾರೆ, ವೀರಶೈವ ಲಿಂಗಾಯತ ಅದು ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ನಸೀಮ್ ಮತ್ತು ರಾಜಶೇಖರ್ ಪಾಟೀಲ್ ಮಧ್ಯೆ ನೇರವಾದ ಸ್ಪರ್ಧೆ ಇದ್ರೆ ಸೊ ರಾಜಶೇಖರ್ ಪಾಟೀಲ್ರಿಗೆ ಮುಂದೆ ಈಸಿ ಇದೆ ಅಂತೇಳಿ. ಸರ್, ವಾಟ್ ಅಬೌಟ್ ಇದು ಬಸವ ಕಲ್ಯಾಣ? ಬಸವ ಕಲ್ಯಾಣದಲ್ಲಿ ಹೋದ ಸಲ ಏನಾಯಿತು ಅಂತಂದರೆ ಅಲ್ಲಿ ಕೂಡ KGPಯಿಂದ ಕಂಟೆಸ್ಟ್ ಇತ್ತು ಮತ್ತು BJPಯಿಂದನೂ ಕಂಟೆಸ್ಟ್ ಮಾಡಿದರು. ಸೊ ಬಸವರಾಜ್ ಪಾಟೀಲ್ ಅಟ್ಟೂರ್ ಅವರು ಅವ್ರ ಕಂಟೆಸ್ಟ್ ಮಾಡಲಿಲ್ಲ, ಆ ಕಾರಣಕ್ಕಾಗಿ ಅವರು ಸಿಟ್ಟಿಂಗ್ MLA ಆಗಿದ್ದರು. ಅವ್ರನ್ನ ಕಂಟೆಸ್ಟ್ ಮಾಡದೇ ಇರೋದ್ರಿಂದ BJP KGPಯಿಂದ ಯಾವುದೇ ಪ್ರಬಲವಾದ ಸ್ಪರ್ಧೆ ಅಲ್ಲಿ ಬರಲಿಲ್ಲ. ಓಕೆ, ಅಲ್ಲಿ ಏನಾಯಿತು, JDS ಮತ್ತು ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇತ್ತು. ನಾರಾಯಣರಾವ್ ಮತ್ತು ಮಲ್ಲಿಕಾರ್ಜುನ್ ಖೂಬ ಅವರಿದ್ರು ಅಲ್ಲಿ. ಮಲ್ಲಿಕಾರ್ಜುನ್ ಖೂಬಾಗೆ ಟಫ್ ಫೈಟ್ ಕೊಡೋದಿದ್ರೆ ಏನಾಗಬೇಕಲ್ಲಿ? ಲಿಂಗಾಯತ್ ನಾನ್ ಲಿಂಗಾಯತ್ ಆಗಿದ್ದರಿಂದ ಅಲ್ಲಿ ಎಲ್ಲ OBC ಅವರು ಮತ್ತು ಮೈನಾರಿಟಿ ಅವರು, ಮೈನಾರಿಟಿ ಕೂಡ ಕಾಂಗ್ರೆಸ್ಗೆ ಅಲ್ಲಿ ವೋಟ್ ಮಾಡಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಬಸವ ಕಲ್ಯಾಣದಲ್ಲಿ. ಅಂದರೆ JDSಗೆ ವೋಟ್ ಮಾಡಿದ್ರು ಅಲ್ಲಿ. ಸೊ BJP ವಿರುದ್ಧ ಕಾಂಗ್ರೆಸ್ನವರು ಆರಿಸಿ ಬರೋದಿಲ್ಲ ಅಂತ ಆಗಿದ್ದರಿಂದ ಟ್ರಯಾಂಗಲ್ ಫೈಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದರಿಂದ JDSನಲ್ಲಿ ಅವರು ದಾರಿಯನ್ನು ಕಂಡುಕೊಂಡು. ಎಸ್, ಫ್ಯಾಂಟಾಸ್ಟಿಕ್. ಇನ್ನು ಕೊನೆಗೆ ಉಳಿದಿರೋದು ಬಾಲ್ಕಿ ಮತ್ತು ಅವರಾದ್. ಅಲ್ಲಿ ಸಿಟ್ಟಿಂಗ್ MLA ಬಾಲ್ಕಿಯಿಂದ ಈಶ್ವರ್ ಖಂಡ್ರೆ ಹಾಗೂ ಅವರಾದಿಂದ ಪ್ರಭು ಚವ್ಹಾಣ್, ಅದೇನಾಗುತ್ತೆ ಒಂದು ಬ್ರೇಕ್ ಆದಮೇಲೆ ಹೇಳಿ.